ನಮಸ್ಕಾರ ವೀಕ್ಷಕರೇ, ಇದು ಸವಿರುಚಿಯ ಸೊಬಗು. ಮೊದಲಿಗೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಿಮ್ಮ ಸವಿರುಚಿ ಸೊಬಗಣ್ಣ ನಿಮ್ಮ 50,000 ಸಬ್ಸ್ಕ್ರೈಬರ್ಸನ್ನು ಮೈಲುಗಲ್ಲನ್ನು ದಾಟಿ ನಡೆಸಿ ಬೆಳೆಸಿ ಹರಿಸಿ ಮುಂದೆ ಕರ್ಕೊಂಡು ಹೊಂಟಿರಿ. ಹಿಂಗೆ ಮುಂದಿನ ದಿನದಾಗೂ ಭಾಳ ಸಪೋರ್ಟ್ ಮಾಡ್ಕೋತಾ ನಮ್ಮನ್ನು ಇನ್ನೂ ಹೆಚ್ಚಕ್ಕೆ ಬೆಳೆಸ್ತೀರಂತ ನಾವು ನಂಬಿದ್ದೇವೆ. ಆ ನಂಬಿಕೆ ನೀವು ಗ್ಯಾರಂಟೀಸ್ನ ಮಾಡ್ತೀರಿ. ಆಮೇಲೆ ನಾವು ಇವತ್ತಿನ ವೀಡಿಯೋದಾಗ ಪುಂಡಿ ಪಲ್ಯ ರೆಸಿಪಿ ತೋರಿಸತ್ತೀವಿ. ಒಂದು ಹಳೆ ವೀಡಿಯೋದಾಗೂ ಪುಂಡಿ ಪಲ್ಯ ತೋರಿಸಿದ್ವಿ, ಅದು ಒಂಥರ ಬೇರೆ ಇತ್ತು. ಅದಕ್ಕೆ ನಿಮ್ಮ ಪ್ರೀತಿನೂ ಭಾಳ ಸಿಕ್ಕಿತ್ತು, ಯಾಕಂದರೆ ಸುಮಾರು 185,000 ಜನ ಅದನ್ನು ನೋಡಿದಿರಿ. ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ನೋಡ್ಕೊಂಬರ್ಬೋದು. ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಇನ್ನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ, ಮತ್ತು ಬಾಜುಬರ್ ಗಂಟೆ ಮೇಲೆ ಒತ್ತಿ ಬೇರೆದವ್ರಿಗೆ ಶೇರ್ ಮಾಡಿರಿ. ಇವತ್ತಿಗೆ ನಾವು ಫಸ್ಟಿಗೆ ಇಲ್ಲಿ ಪುಂಡಿ ಪಲ್ಯ ತೊಗೊಂಡಿವಿ. ಪುಂಡಿ ಪಲ್ಯ ಅಂದರೆ ಒಬ್ಬೊಬ್ಬರು ಅಂಬಾಟಿ ಬಾಜಿ ಅಥವಾ ಗಂಗುರ ಲೀವ್ಸ್ ಅಂತ ಕರೀತಾರೆ. ಅದನ್ನು ತಗೊಂಡು ನಾವು ಫಸ್ಟಿಗೆ ಒಂದು ಸಣ್ಣ ಕುಕ್ಕರ್ನಾಗ ಆ ಪಲ್ಯ ತೊಗೊಂಡು, ಯಾವುದಂದ್ರೆ ಪುಂಡಿ ಪಲ್ಯ ತೊಗೊಂಡು ಅದಕ್ಕೆ ನಾವು ಅಕ್ಕಿ ಹಾಕತ್ತೀವಿ. ನಾರ್ಮಲ್ಲಾಗಿ ನುಚ್ಚಲೆ ಮಾಡ್ತಾರೆ ಇಲ್ಲ ರವಾ ಹಾಕಿ ಮಾಡ್ತಾರೆ, ಬಟ್ ನಾವಿಲ್ಲಿ ರೇಷನ್ ಅಕ್ಕಿ, ಆಮೇಲೆ ಹಸಿ ಶೇಂಗಾ ತೊಗೊಂಡಿವಿ, ರೇಷನ್ ಅಕ್ಕಿ ತೊಗೊಂಡಿವಿ. ಅದಾದಮೇಲೆ ಅರಿಶಿನ, ನೆಕ್ಸ್ಟ್ ಬಿಸಿನೀರು, ನೀರನ್ನು ಕಾಸಿ ಇಟ್ಕೊಂಡಿರ್ತಿರಲ್ಲ, ನೀರು ಕಾಸಿ ಇಟ್ಕೊರಿ ಅಡ್ವಾನ್ಸ್. ಆಮೇಲೆ ಬಿಸಿನೀರು ಹಾಕಿ ಸ್ವಲ್ಪ ತಿರುವಾಡಿ ನಿಮ್ಮ ಕುಕ್ಕರ್ ಬಾಯಿ ಮುಚ್ಚಿ ಒಂದು 2 ವಿಜಲ್ ಕೂಗಿಸ್ಬೇಕಾಕತ್ತಿ. ಈಗ ಕ್ಲೋಸ್ ಮಾಡಿ 2 ವಿಜಲ್ ಕೂಗಿಸ್ರಿ. 2 ವಿಜಲ್ ಆದಮೇಲೆ ನೀವು ನೋಡ್ಬೋದು ಕುದಿಯತ್ತೈತಿ. ಈಗ ಕುದಿಯುವಾಗ ಸ್ವಲ್ಪ ನಿಮ್ಮ ಚೆಂದ ಹಿಂಗೆ ತಿರುಗಾಡ್ಬೇಕು. ಇದು 2 ವಿಜಲ್ ಆದಮೇಲೆ ತೋರಿಸತ್ತಿದ್ದೀವಿ ನಾವು ನಿಮಗೆ. ಈಗ ಅದ ಸ್ವಲ್ಪ ಕುದಿಯತ್ತೈತಿ, ಇನ್ನೊಂದು ಸಲ ಅದ ಕುದಿಬೇಕು ನಿಮ್ಮ. ಅದಕ್ಕೆ ಕುದಿಯಕ್ಕೆ ಬಿಡ್ರಿ ಅನ್ನೋತನ ನಾವು ಇನ್ನೊಂದು ಕೆಲಸ ಮಾಡ್ಕೊಂಡು ಇಲ್ಲಿ ಕಾರುಕಲ್ ತೊಗೊಂಡಿವಿ. ಕಾರುಕಲ್ನಾಗ ಫಸ್ಟಿಗೆ ಜೀರಿಗೆ ಹಾಕಿ ನಮ್ಮ ಜೀರಿಗೆ ಹರ್ಕೊಳ್ಬೇಕು. ಆಮೇಲೆ ಭಾಳ ಜನ ಕೇಳಿದ್ರಿ ಕಾರುಕಲ್ ಎಲ್ಲಿ ಸಿಗ್ತತಿ, ನಿಮ್ಮಂತದ ಎಲ್ಲಿ ತೊಗೋಬೇಕು ಅಂತ. ನಿಮ್ಮ ಒಂದಂದ್ರೆ ಆನ್ಲೈನ್ನಾಗ ತೊಗೋಬೋದು, ಇಲ್ಲ ಕಲ್ಲು ಕುಟಿಕರು ಇರ್ತಾರೆ, ಊರಾಗ ಕಲ್ಲು ಮರವ್ರು ಇರ್ತಾರೆ, ಅವ್ರ ತೆಕ್ಕೂ ಸಿಗ್ತತಿ. ಅವ್ರ ಕಲ್ಲು ಕುಟಿಕರ ಹತ್ರನೂ ಈ ಕಾರುಕಲ್ ಸಿಗ್ತಾವೆ, ಇಲ್ಲ ಆನ್ಲೈನ್ನಾಗ ನೀವು ಆರ್ಡರ್ ಮಾಡ್ಕೋಬೋದು. ಅದರ ಸಲುವಾಗಿನೂ ಒಂದು ವಿಡಿಯೋ ಮಾಡಿದ್ದೀವಿ, ನೋಡಿಲ್ಲ ಅಂದ್ರೆ ನೋಡ್ರಿ ಡಿಸ್ಕ್ರಿಪ್ಷನ್ ಆಗೈತಿ. ಈಗ ನೋಡ್ರಿ, ನೆಕ್ಸ್ಟ್ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಆಮೇಲೆ ಇಂಗು ಹಾಕಿದ್ದೀವಿ. ಇಂಗು ಹಾಕಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿ ಜಜ್ಜಾತೀವಿ. ಹಳೆ ಕಾಲದಾಗ ಒಂದು ಏನೋ ಮಾತು ಇತ್ತಂತ್ರಿ, ಹಿಂಗ ತೆಂಗ ಇದ್ರೆ ಮಂಗನೂ ಅಡುಗೆ ಮಾಡ್ತೈತಂತ. ಆ ಮಾತು ನೆನಪತ್ತು, ಈ ಹಿಂಗೆ ಹಾಕಿ ನಿಮಗೆ ತೋರಿಸುವಾಗ ಹಂಗೆ ಹೇಳಿನಿ. ಈಗ ನೋಡ್ರಿ, ಕುಟ್ಟಾತೀವಿ ನಾವು ಚೆನ್ನಾಗಿ ಕುಟ್ಕೋರಿ ಕಾರುಕಲ್ನಾಗ. ಕಾರುಕಲ್ನಾಗ ಕುಟ್ಟುವಾಗ ಆ ಹೆಣ್ಣುಮಕ್ಕಳು ಏನು ಕುಟ್ಟಾತಿರ್ತಾರಲ್ಲ, ಅವಾಗ ಅವರ ಕೈಯಾಗಿನ ರಕ್ತ ಚಲನೆಯೂ ಇನ್ನೂ ಹೆಚ್ಚಾಕತ್ತಿ. ಅದು ಒಂದು ಬೆನಿಫಿಟ್ ಈ ಕಾರುಕಲ್ ಯೂಸ್ ಮಾಡೋದ್ರಿಂದ. ಆಮೇಲೆ ಇಲ್ಲಿ ನೋಡ್ರಿ, ಈಗ ನಮ್ಮ ನೆಕ್ಸ್ಟ್ ಈಗ ಏನು ಕುಟ್ಟಿದೀವಲ್ಲ, ಕುಟ್ಟಿದ್ದು ಈಗ ಈ ಥರ ಹಾಕತ್ತೀವಿ, ಅದ್ರಾಗ ಪುಂಡಿ ಪಲ್ಯ ಕುದಿಯತ್ತೈತಿರಲ್ಲ, ಅದ್ರ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ರೆ ರೆಡಿ ಆಕೈತಿ. ಇದ್ರಾಗ ಅದು ಏನಿತ್ತು, ಮೊದಲಿಂದ ಪುಂಡಿ ಪಲ್ಯ ತೋರಿಸಿದ್ವಿ, ಅದನ್ನು ಇದನ್ನು ನೋಡಿರಿ, ಎರಡು ಕಂಪೇರ್ ಮಾಡಿರಿ, ಎರಡು ಡಿಫ್ರೆಂಟ್ ಅದಾವೆ. ಅದ್ರಾಗ ಬಸ್ದು ಮಾಡಿ ತೋರಿಸಿದ್ದೀವಿ, ಇದ್ರಾಗ ಬಸ್ಸಲ್ದ ಮಾಡಿ ತೋರಿಸಿದ್ದೀವಿ. ಅದು ಏನಂತ ನಿಮಗೆ ಗೊತ್ತಾಕೈತಿ, ಆ ವಿಡಿಯೋ ನೋಡಿ ಬರ್ರಿ. ಆಮೇಲೆ ನೆಕ್ಸ್ಟ್ ಈ ವಿಡಿಯೋ ನೋಡಿರಿ, ಅವಾಗ ಇಲ್ಲ ಈ ವಿಡಿಯೋ ನೋಡಿರಿ, ಆ ವಿಡಿಯೋ ನೋಡಿರಿ, ಅದರ ಇದ್ರ ಡಿಫ್ರೆನ್ಸ್ ನಿಮಗೆ ಅರ್ಥನೂ ಆಕೈತಿ, ಮತ್ತು ಅದಕ್ಕಿಂತ ಈಸಿ ಇದೈತಿ. ಆಮೇಲೆ ಈಗ ಇದಕ್ಕೆ ನೋಡ್ಬೋದು ನೀವು ಇಲ್ಲಿ ತಿರುವಾಡತ್ತಿರಲ್ಲ, ಇದಕ್ಕೆ ನಮ್ಮ ಕಡೆ ಮಗಚೂದು ಅಂತ ಕರೀತಾರೆ. ಈಗ ಅಂದ್ರೆ ಚಮಚ ತೊಗೊಂಡು ಹಿಂದೆ ಒತ್ತಿದಂಗೆ ಮಾಡಿರಲ್ಲ, ಅದಕ್ಕೆ ಮಗಚೂದು ಅಂತ ಕರೀತಾರೆ. ನೀವೇನು ಈಗ ನೋಡಿರಿ, ಇದಕ್ಕೆ ಮಗಚೂದು ಅಂತ ಕರೀತಾರೆ, ನೀವೇನಂತೀರಿ ಕಮೆಂಟ್ನಾಗ ತಿಳಿಸಿರಿ ನನಗೆ. ಈ ಪೂರ ಎಷ್ಟು ಚಂದ ನೀವು ಹಿಂಗೆ ಮಗಿಸ್ತಿರಲ್ಲ, ಅಷ್ಟು ಚಲೋ ಎಲ್ಲ ಕಡೆ ಮಿಕ್ಸ್ ಆಗಿ ಮಸ್ತ್ ಬರ್ತೈತಿ. ಈಗ ನೋಡಿರಿ ನಿಮ್ಮ ನಾವು ಅನ್ನ ಅಂದ್ರೆ ಅಕ್ಕಿ ಹಾಕಿದೀವಿ ಅಂತಲೂ ಗೊತ್ತಾಗಲ್ಲ, ಅಷ್ಟು ಭಾರಿಯಾಗಿ ಬಂದತಿ, ಮತ್ತು ರುಚಿನೂ ಅಷ್ಟೇ ಕೊಡ್ತತಿ ಈ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡಿ ಪಲ್ಯ. ನೀವು ಇಲ್ಲಿ ತಗೊಂಡು ಇನ್ನೂ ವಿಡಿಯೋ ನೋಡತ್ತಿದ್ರೆ ನೀವು ರುಚಿ ಪ್ರಿಯರಂತ ನಮಗೆ ಗೊತ್ತೈತಿ. ಇನ್ನೊಂದು ಚಾನಲ್ ಐತೆ ನಮ್ದು ಸವಿರುಚಿ ವ್ಲಾಗ್ಸ್, ಆ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಆಗೈತಿ, ಚೆಕ್ ಮಾಡಿರಿ. ಇನ್ನು ನಾವು ಇದಕ್ಕೆ ಪುಂಡಿ ಪಲ್ಯಗ ಬೇಕು ಏನು ಬೇಕು ಅಂದ್ರೆ ರೊಟ್ಟಿ ಬೇಕು, ನೀರು ಕಾಯಿ ಹಾಕಿಟ್ಕೊಂಡಿವಿ ಆ ಕಡೆ, ಆಮೇಲೆ ಜೋಳದ ಹಿಟ್ಟು ಹಾಕಿ ನಡವಾರ್ಕ ಒಂದು ತೆಗ್ಗ ತೆಗೆದು ಅಥವಾ ಬಾವಿ ಎರಿ ತೆಗೀರಿ, ಆಮೇಲೆ ಬಿಸಿನೀರು ಹಾಕಿ ಒಂದು ಕಡತಾರಲೆ ಪೂರ ಸೈಡ್ ಹಿಟ್ಟು ನಡವಾರ್ಕ ತೊಗೊಂಬಂದ ನಾವು ಹಿಟ್ಟು ಕಲಸ್ಕೊಬೇಕಾಕತ್ತಿ. ನಿಮಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಫುಲ್ ಸಾಫ್ಟ್ ರೀತಿ ಯಾವ ರೀತಿ ಮಾಡ್ಕೊಳ್ಳೋದಂತ ನಾವು ಈಗಾಗಲೇ ಒಂದು ವಿಡಿಯೋ ಇನ್ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀವಿ. ಆ ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ಆ ವಿಡಿಯೋ ನೋಡ್ರಿ, ಯಾಕಂದ್ರೆ ನಿಮ್ಗೆ ಫಸ್ಟ್ ಟೈಮ್ ಕಲಿಯೋರಿದ್ರೆ ಆ ವಿಡಿಯೋ ಭಾಳ ಹೆಲ್ಪ್ ಆಕತ್ತಿ, ಇಲ್ಲ ನಮಗೆ ಬರ್ತೈತಿ ಅಂದ್ರೆ ನಾವು ನಾರ್ಮಲ್ ಆಗಿ ಇಲ್ಲಿ ತೋರಿಸಿದ್ದೀವಿ. ಆಮೇಲೆ ಈಗ ನಿಮ್ಮ ಹಿಟ್ಟು ಪೂರ ಚೆನ್ನಾಗಿ ನಾದ್ಕೋಬೇಕು, ಅದನ್ನೆಲ್ಲ ಕಲಿಸಿ ಈಗ ಸ್ವಲ್ಪ ಸ್ವಲ್ಪ ತಣ್ಣೀರು ಹಾಕೊಂಡು ನೀವು ಜರ 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 ಅಂಥೇಳಿ ನಾದಿದ್ರೆ
ಸಾಫ್ಟ್ ಆಗಿ ಮಸ್ತಾಗಿ ರೊಟ್ಟಿ ಉಬ್ಬಿ ಮೆತ್ತಗಾಗಿ ಬರ್ತಾವ, ಮಸ್ತ್ ಇರ್ತೈತಿ. ಆಮೇಲೆ ಜೋಳ ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ಅದರ ಸಲುವಾಗಿ ನಮ್ಮ ಜೋಳದ ರೆಸಿಪೀಸ್ಗಳನ್ನ ಭಾಳಷ್ಟು ಅಪ್ಲೋಡ್ ಮಾಡಿದ್ದೀವಿ. ನೀವಿನ್ನು ನೋಡಿಲ್ಲ ಅಂದ್ರೆ ಒಂದು ಸಲ ಚಾನಲ್ ಚೆಕ್ ಮಾಡಿರಿ, ಆಮೇಲೆ ಅವೆಲ್ಲ ರೆಸಿಪೀಸ್ಗಳನ್ನ ನೋಡಿರಿ. ಯಾಕಂದ್ರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದಾಗುವಂಥ ರೆಸಿಪಿ ನಾವು ನಿಮ್ಗೆ ಸಲುವಾಗಿ ಅಪ್ಲೋಡ್ ಮಾಡಿದ್ದೀವಿ. ಈಗ ನೋಡಿರಿ ಇಲ್ಲಿ ನಾವು ಹಿಟ್ಟು ನಾದಿಟ್ಟಿದ್ದೀವಿ. ಹಿಟ್ಟು ನಾದಿಟ್ಟರೆ ಇಷ್ಟಾದ್ರೆ ಸಾಕು, ಅದರಲ್ಲಿ ಒಂದು ಉಳ್ಳಿ ಮಾಡಿ ಆಮೇಲೆ ಜೋಳದ ಹಿಟ್ಟನ್ನು ಒಣದ ಹಿಟ್ಟು ತೊಗೊಂಡು ಅದ್ರ ಮೇಲೆ ಚೆನ್ನಂಗಿ ತಟ್ಟಬೇಕು. ಇಲ್ಲಿ ನೀವು ತಟ್ಟುವಾಗ ಯಾವ ರೀತಿ ಸೌಂಡ್ ಬರ್ತಾವ ಸೌಂಡ್ ಬರುತ್ತಂತನೂ ನೀವು ನೋಡ್ಬೋದು. ಆ ಒಂದು ಫಸ್ಟಿಗೆ ಒಂದು ಕೈ ಸೈಡ್ ಹಿಡಿದು ಒಂದು ಕೈಲೇ ತಟ್ಕೋತಾ ಹೋದ್ರೆ ಅದು ತೆಳಗೆ ತಿರುಗೋತ ಹೋಗಿರ್ತೈತಿ, ಮತ್ತು ದೊಡ್ಡದಾಕೋತನೂ ಹೋಗಿರ್ತೈತಿ. ಕರೆಕ್ಟ್ ಶೇಪ್ ರೌಂಡ್ ಶೇಪ್ ಒಳಗೆ ಹೆಂಗೆ ಬರತೈತಿ ನೀವು ನೋಡ್ಬೋದು. ಫಸ್ಟಿಗೆ ಒಂದು ಕೈಲೇ, ಆ ಒಂದು ಕೈ ಆದಮೇಲೆ ಎರಡು ಕೈಲೇ ತಟ್ಟಬೇಕಾಕೈತಿ. ಈಗ ನೋಡಿರಿ ಎರಡು ಕೈಲೇ ತಟ್ಟತ್ತಾರ, ರೊಟ್ಟಿ ತಟ್ಟುವಾಗಿನ ಸೌಂಡು ಬಾರಿ, ಮತ್ತು ಎಲ್ಲರಿಗೂ ಆ ರೀತಿ ಬರಂಗಿಲ್ಲ. ಆಮೇಲೆ ಇಲ್ಲಿ ನೆಕ್ಸ್ಟ್ ನೋಡಿರಿ ನಮ್ಮ ತವ ಕಾಯಕ್ಕಿಟ್ಟಿದ್ದೀವಿ, ಅದರ ಕಾದಾದ್ಮೇಲೆ ಅದಕ್ಕೆ ಈ ರೊಟ್ಟಿ ಹಾಕಿ ಒಂದು ಹಸಿ ಅರ್ಬಿ ಮಾಡಿ ಅದ್ರ ಮೇಲೆ ಹಚ್ಚಬೇಕು. ಹಸಿ ಅರ್ಬಿ ಒಂದು ನೀರಾಗಿ ಎದ್ದು ಹಸಿ ಅರ್ಬಿಲೆ ಹಿಂಗೆ ಹಚ್ಚಿರಿ. ಸ್ವಲ್ಪ ಅದ ಬೇಯ್ದ ಮೇಲೆ ತ ನೀವು ಅದನ್ನು ತಿರುಗಿಸಕೋಬೋದು. ನೀವು ಕೈಲೇ ಹಾಕೋಬೋದು, ಇಲ್ಲ ಕಡತಾರ ತೊಗೊಂಡರೆ ಹಾಕೋಬೋದು, ಇಲ್ಲ ಚಮಚದ ಸಹಾಯದಲ್ಲೇ ನೀವು ಸೈಡ್ ತಿರುಗಿಸಿ ಹಾಕೋಬೋದು. ಈಗ ನೋಡಿರಿ ಅದರ ರೊಟ್ಟಿ ಉಬ್ಬಾತತಿ ಸಣ್ಣಂಗೆ, ಒಂದು ಕಡೆ ಬೇಯತ್ತಿರ್ತೈತಿ ಅಂದ್ರೆ ನೀವು ಇನ್ನೊಂದು ಕಡೆ ಇನ್ನೊಂದು ರೊಟ್ಟಿ ತಯಾರು ಮಾಡಿಕೊಂಡ್ರೂ ನಡೀತೈತೆ, ಯಾಕಂದ್ರೆ ಟೈಮ್ ವೇಸ್ಟ್ ಮಾಡಬಾರ್ದು. ಸೊ ಜಲ್ದಿ ಆ ಕಡೆನೂ ಆಕತಿ, ಈ ಕಡೆನೂ ಆಕತಿ. ಈಗ ರೊಟ್ಟಿ ಸ್ವಲ್ಪ ಉಬ್ಬಾತಿತ್ತಂದ್ರೆ ಒಂದು ಒಣ ಅರ್ಬಿ ತೊಗೊರಿ, ಅದ್ರ ಮೇಲೆ ಹಿಂಗೆ ವತ್ರ ಮೆತ್ತಗಂಗಿ ಉಬ್ಬಿ ರೊಟ್ಟಿ ಮಸ್ತ್ ಸಾಫ್ಟ್ ಆಗಿ ಬರ್ತಾವ. ಆ ಈ ಪುಂಡಿ ಪಲ್ಯ ಜೊತೆ ಅದ್ರ ಕಾಂಬಿನೇಷನ್ ಅಂದರೂ ಇನ್ನೂ ಭಾರಿ ಬರ್ತೈತಿ. ಇನ್ನು ನೋಡಕ್ರಿ ಮುಂದೆ ರೊಟ್ಟಿ ರೆಡಿ ಆಗ್ಯಾವ. ಇಷ್ಟು ಬಂದ್ರೆ ಸಾಕು, ಮೆತ್ತಗುಬ್ಬೆ ಬಂದ್ರೆ ಮತ್ತೇನತ್ರಿ ಮಸ್ತಂಗಿ ತಿಂದು ಕುಂದಿರ್ತೈತಿ ಇಷ್ಟ. ಈಗ ನೋಡಿರಿ ಪುಂಡಿ ಪಲ್ಯ ಆಗಲ್ಲೇ ನೀರಿತ್ತು, ಆಗೆಲ್ಲ ಗಟ್ಟಿ ಆಕೈತಿ ಅದ ಈ ರೀತಿ. ಆ ಪುಂಡಿ ಪಲ್ಯ ಏನಿತ್ತು ಅದ ಅಳಗು ಪುಂಡಿ ಪಲ್ಯ ತೋರಿಸಿದ್ದೀವಿ, ನೀವು ಆ ವಿಡಿಯೋ ನೋಡಿರಿ. ಅದ್ರ ರೀತಿ ಬೇಕಂದ್ರೆ ಆ ರೀತಿ ಮಾಡ್ಕೊರಿ, ಈ ರೀತಿ ಬೇಕಂದ್ರೆ ಈ ರೀತಿ ಮಾಡ್ಕೊರಿ. ಇನ್ನು ನೆಕ್ಸ್ಟ್ ಸರ್ವ್ ಮಾಡೋಕತ್ರ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅದರ ತೊಗೊರಿ, ಟೇಸ್ಟ್ ಭಾರಿ ಬರ್ತದೆ ಕಾಂಬಿನೇಷನ್ಗೆ. ಆಮೇಲೆ ಇದೇನಿದು ಕೆಂಪು ಅಂತ ಅಂತ ಹೇಳತ್ತೀರಿ, ಖಾರ ಎಣ್ಣೆ ನಮ್ಮ ಕಡೆ ತಟಕ ಎಣ್ಣೆ ಕಡಕ ರೊಟ್ಟಿ ಹಂಗೆಲ್ಲ ಏನೇನೋ ಅಂತಾರ. ಸೊ ಆ ಎಣ್ಣೆ ಖಾರ ಆಮೇಲೆ ಪುಂಡಿ ಪಲ್ಯ ರೊಟ್ಟಿ ಇಷ್ಟಿದ್ರೆ ಮಸ್ತ್ ಮನಗಂಡ ಊಟ ನಾಷ್ಟ ಏನ್ರಿ ಅನ್ರಿ. ನಾಷ್ಟಕ್ಕೂ ತಿಂತಾರ ನಮ್ಮ ಕಡೆ, ಆಮೇಲೆ ಊಟಕ್ಕೂ ತಿಂತಾರ. ಭಾರಿ ಆಗಿರ್ತೈತಿ ಈ ಒಂದು ಪುಂಡಿ ಪಲ್ಲೆ ಅಥವಾ ಅಂಬಾಟಿ ಬಾಜಿ ಅಥವಾ ಗೊಂಗುರ ಬಾಜಿ ಏನ್ರಿ ಕರೀರಿ, ಆದ್ರೆ ಟೇಸ್ಟ್ ಅಂತೂ ಭಾರಿ. ಈ ವಿಡಿಯೋ ಇಷ್ಟ ಆಗೈತಿ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಇತರೆ ಪ್ಲ್ಯಾಟ್ಫಾರ್ಮ್ ಎಲ್ಲರಿಗೂ ಈ ವಿಡಿಯೋ ಕಳಿಸ್ರಿ, ಅವರು ಕೂಡ ನೋಡಲಿ ಮಾಡಲಿ ತಿನ್ನಲಿ. ಮತ್ತು ನಾವು ಮಾಡಿದ ಎಲ್ಲ ಅಡುಗೆಗಳನ್ನ ಪ್ರೀತಿಯಿಂದ ಮಾಡಿ ಮನೆ ಮಂದಿ ಎಲ್ಲ ಪ್ರೀತಿಯಿಂದ ಕೂಡಿ ತಿನ್ನಿರಿ ಅಂತ ಹೇಳ್ತಾ ನೆನಪಿರಲಿ. ಇದು ಸವಿರುಚಿ ಹೊಸಬಗು. ಥ್ಯಾಂಕ್ಸ್ ಫಾರ್ ವಾಚಿಂಗ್.